ವೀಕ್ಷಕರೇ, ಟ್ರೈನ್ ಜರ್ನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಷ್ಟೋ ಜನ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂತಲೇ ದೂರದ ಊರುಗಳಿಗೆ ಹೋಗುವ ನೆಪವನ್ನು ಒಡ್ಡುತ್ತಾರೆ. ಅಡವಿ ದಾರಿಗಳಲ್ಲಿ ಬೆಟ್ಟ ಗುಡ್ಡಗಳನ್ನ ಹಾದು ಟನೆಲ್ ಮೂಲಕ ರೈಲಿನಲ್ಲಿ ಸಂಚಾರ ಮಾಡೋದಂದರೆ ಅದರ ಅನುಭವ ಅನನ್ಯವಾದದು. ಟ್ರೈನ್ ಜರ್ನಿ ಸಾಮಾನ್ಯವಾಗಿ ಯಾರಿಗೂ ಬೇಸರವನ್ನು ಉಂಟು ಮಾಡೋದಿಲ್ಲ. ರೈಲಿನಲ್ಲಿ ಪ್ರಯಾಣಿಸ್ತಾನೆ ಇರಬೇಕು ಅಂತ ಹಲವರು ಬಯಸ್ತಾರೆ ಕೂಡ. ಆದರೆ ಇಂಥ ರೈಲುಗಳನ್ನ ಪ್ರಯಾಣದ ಹೊರತು ಬೇರೆ ಕಾರಣಗಳಿಗೆ ಬಳಸುವ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ ವೀಕ್ಷಕರೇ? ಅರೆ, ರೈಲುಗಳನ್ನ ಜರ್ನಿಯ ಹೊರತಾಗಿ ಬೇರೆ ಇನ್ಯಾವುದಕ್ಕೆ ತಾನೇ ಬಳಸೋದಕ್ಕೆ ಸಾಧ್ಯ ಅಂತ ನೀವು ಕೇಳುವುದಾದರೆ, ಈ ಚಿತ್ರವನ್ನು ನೋಡಿ. ಇಲ್ಲಿ ಹೇಗೆ ಒಂದು ಅಪರಿಚಿತ ರೈಲನ್ನು ಸೇತುವೆಯಂತೆ ಇರಿಸಲಾಗಿದೆ ಅಂತ. ಅದ್ಬಿಡಿ, ಇಲ್ಲಿ ನೋಡಿ, ಇಲ್ಲೊಂದು ಇಡೀ ರೈಲ್ ಮತ್ತದರ ಪ್ಲಾಟ್ಫಾರ್ಮನ್ನೇ ಸುಂದರ ಮ್ಯೂಸಿಯಂನ ರೀತಿ ಮಾಡಿದ್ದಾರೆ. ಇಂಥವು ಇನ್ನೂ ಅನೇಕ ಇವೆ. ಇಂಥವುಗಳ ಬಗ್ಗೆ ನಿಮ್ಗೆ ಗೊತ್ತಾ ವೀಕ್ಷಕರೇ? ಸಾರಿಗೆ ಹೊರತಾಗಿ ಬೇರೆ ಬೇರೆ ಕೆಲಸಗಳಿಗೆ ಮೀಸಲಾದಂಥ ಒಂದಷ್ಟು ಅನಾಥ ರೈಲುಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಅಂಥವುಗಳಲ್ಲಿ ಮೊದಲನೇದು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡು ನಿಂತ ಈಗಲ್ ಲೇಕ್ ಟ್ರೈನ್. ಇದು ಇರೋದು ನಾರ್ತ್ ಮೈನ್ ವುಡ್ನ ಈಗಲ್ ಲೇಕ್ ಎಂಬಲ್ಲಿ. ನೀವು ಯಾವತ್ತಾದರೂ ಅಮೆರಿಕದ ಕ್ಯಾಲಿಫೋರ್ನಿಯಾದ ಉತ್ತರ ಭಾಗಕ್ಕೆ ಹೋದರೆ ಅಲ್ಲಿ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡು ನಿಂತಹ ಡಜನ್ ಗಟ್ಟಲೆ ಟ್ರೈನ್ಗಳು ಅತ್ಯಂತ ದೀನಾವಸ್ಥೆಯಲ್ಲಿ ನಿಮಗೆ ಕಾಣಸಿಗ್ತವೆ. ಈ ರೀತಿ ಅನಾಥವಾಗಿ ನಿಂತು ಇವು ಯಾರಿಗೂ ಕೂಡ ಪ್ರಯೋಜನ ಕೊಡದೆ ಅಲ್ಲಿ ನಿಂತಿವೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವು ಅಲ್ಲಿ ನಾನಾ ಬಗೆಯಲ್ಲಿ ಜನಕ್ಕೆ ಸಹಕಾರಿಯಾಗಿವೆ. 1920 ಮುನ್ನ ಇವು ಚಾಲ್ತಿಯಲ್ಲಿದ್ದು ಅನೇಕ ಅಲ್ಲಿನ ವೆಸ್ಟ್ ಬ್ರಾಂಚ್ ಸಿಸ್ಟಮ್ ಇವುಗಳನ್ನ ನಿಯಂತ್ರಣ ಮಾಡ್ತಿತ್ತು. 1926 ಬಳಿಕ ವೆಸ್ಟ್ ಬ್ರಾಂಚ್ ತನ್ನ ಸಾರಿಗೆ ಮಾರ್ಗವನ್ನು ಬದಲಿಸ್ತು. ಅದು ಈಗಲ್ ಲೇಕ್ನಿಂದ 13 ಮೈಲಿ ದೂರದ ಬ್ರಜೋಸ್ಕಾನ್ ನದಿಯವರೆಗೂ ಈ ರೈಲುಗಳು ಸಂಚರಿಸ್ತಾ ಇದ್ವು. ಮೊದಲಿಗೆ ಇವು ಹೆಚ್ಚಾಗಿ ಸರಕು ಸಾಗಣೆಗಳನ್ನಷ್ಟೇ ಸಾಗಿಸೋದಕ್ಕೆ ಬಳಕೆಯಾಗ್ತಾ ಇದ್ವು. 1930 ಬಳಿಕ ಇವುಗಳು ಸ್ಥಗಿತಗೊಳ್ತವೆ. ಕಾರಣಾಂತರಗಳಿಂದ ನಿಂತು ಹೋದಂತಹ ಇವು ಅವತ್ತಿಂದ ಇವತ್ತಿನವರೆಗೂ ಕೆಲಸಗಳಿಗೆ ಬಳಕೆಯಾಗದೆ ಹಾಗೇನೆ ನಿಂತಿವೆ. 100 ವರ್ಷಗಳಿಂದಲೂ ಹೀಗೆ ನಿಂತ ಇವು ಅಲ್ಲಿನ ನಿರ್ಜನ ಅಡವಿಯ ಪ್ರಾಣಿಗಳಿಗೂ ಕೂಡ ಆವಾಸ ಸ್ಥಾನವಾಗಿದ್ದು, ನೀವೇನಾದರೂ ಇಲ್ಲಿಗೆ ಭೇಟಿಯನ್ನು ಕೊಟ್ಟರೆ ಈ ರೈಲುಗಳನ್ನ ನೋಡಿ ಕಣ್ ತುಂಬಿಕೊಳ್ಳಬಹುದು. ಇಲ್ಲಿಗೆ ನಿತ್ಯ ಹಲವಾರು ಜನ ಭೇಟಿ ಕೊಡ್ತಾರೆ ಕೂಡ. ಇನ್ನು ಎರಡನೇದ್ದು ಪರ್ಮ್ ರೀಜನ್. ಈ ಪರ್ಮ್ ಎಂಬುದು ಒಂದು ಸಣ್ಣ ಹಳ್ಳಿ. ಇದು ಕೂಡ ಈಗಲ್ ಲೇಕ್ನಂತೆ ಇದ್ರೂ ಅಲ್ಲಿನ ಕಾಡಿನ ನಡುವೆ ಇರುವಂತಹ ಒಂದು ಅಜ್ಞಾತ ಗ್ರಾಮ. ಇಲ್ಲೂ ಕೂಡ ನೀವು ಅನಾಮತ್ತಾಗಿ ನಿಂತ ಡಜನ್ ಗಟ್ಟಲೆ ಹಳೆಯ ರೈಲುಗಳನ್ನ ನೋಡಬಹುದು. ದಟ್ಟ ಕಾಡಿನ ನಡುವೆ ಗಿಡ ವೃಕ್ಷಗಳ ಹಸಿರಿನಿಂದ ಆವರಿಸಿರುವಂತಹ ಇವು ದೂರದಿಂದ ಕಾಣೋದೇ ಇಲ್ಲ. ಗಿಡ ಗೆಂಟೆಗಳಿಂದಲೇ ಸುತ್ತುವರೆದಂತಹ ಇವು ಹತ್ರ ಬಂದಾಗಷ್ಟೇ ಕಣ್ಣಿಗೆ ಕಾಣ್ತವೆ. ಇವು ಇಲ್ಲಿ ಅನೇಕಾರು ವರ್ಷಗಳಿಂದಲೂ ಹೀಗೆ ಪಾಳು ಬಿದ್ದು ನಿಂತಿವೆ. ಈ ಹಿಂದೆ 2ನೇ ವಿಶ್ವಯುದ್ಧಕ್ಕೂ ಮುನ್ನ ಇವು ಸೋವಿಯತ್ ಯೂನಿಯನ್ನ ನಿಯಂತ್ರಣದಲ್ಲಿ ಇದುವಂತ ಉಲ್ಲೇಖಗಳಿಂದ ನಮಗೆ ಗೊತ್ತಾಗುತ್ತೆ. ಆಗ ಸೋವಿಯತ್ ಯೂನಿಯನ್ ಸದಾ ಶತ್ರುಗಳ ಯುದ್ಧದ ಭಯದಲ್ಲೇ ಇದ್ದು, ಇದು ತನ್ನ ಪ್ರಜೆಗಳಿಗೆ ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಸುರಕ್ಷಿತವಾಗಿ ಕರೆತರುವ ಸಲುವಾಗಿ ಇಲ್ಲಿ 140 ರೈಲುಗಳನ್ನ ಸ್ಥಾಪಿಸಿತ್ತು. ಆದರೆ ಇವೆಲ್ಲ ಹಳೆಯ ಇಂಜಿನ್ ಹೊಂದಿದ್ದ ರೈಲುಗಳು. ಕೆಲವೇ ಸಮಯದಲ್ಲಿನೇ ಆಧುನಿಕ ಮಾದರಿಯ ರೈಲುಗಳ ಆವಿಷ್ಕಾರವಾದಾಗ ಇವು ಮಂಕಾದವು. ಇವು ಇಲ್ಲಿಂದ ದೂರದ ಚೀನಾವರೆಗೂ ಸಂಚಾರ ಮಾಡ್ತಿದ್ವಂತೆ. ಇವುಗಳ ಬಳಕೆ ಹಳೆಯ ವಿಧಾನ ಅಂತ ಗೊತ್ತಾದಾಗ ಇವುಗಳನ್ನ ಯಾರು ಕೂಡ ಉಪಯೋಗಿಸದೆ ಇವು ಹೀಗೆ ನಿಂತ ನೀರಿನಂತೆ ಉಳಿದು ಹೋದ್ವು. 100 ಸಂಖ್ಯೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಉಳಿದ ಇವು ಯಾರ ಸುಪರ್ದಿಗೂ ಕೂಡ ಸಿಗದೆ ಅನಾಥವಾಗಿವೆ. ಈಗಲೂ ಜನ ಇವುಗಳನ್ನ ನೋಡೋದಕ್ಕೆ ಬರ್ತಾರೆ, ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ತಾರೆ. ಇನ್ನು 3ನೇದ್ದು ಜಾರ್ಜಿಯಾ ಟ್ರೈನ್ ಸೇತುವೆ. ನೀವು ಈವರೆಗೂ ಅನೇಕ ವಿಧದ ಶೈಲಿಯ ಸೇತುವೆಗಳನ್ನ ನೋಡಿರಬಹುದು. ಆದರೆ ಜಾರ್ಜಿಯಾದಲ್ಲಿ ಒಂದು ವಿಲಕ್ಷಣ ವಿಚಿತ್ರವಾದ ಸೇತುವೆ ಇದೆ. ಅಲ್ಲಿನ ನದಿಯೊಂದಕ್ಕೆ ಉಕ್ಕಿನ ರೈಲಿನ ದೊಡ್ಡ ಬೋಗಿಯೊಂದನ್ನು ಜನ ಸೇತುವೆ ಅಂತ ಇರಿಸಿ ಬಳಸ್ತಾ ಇದ್ದಾರೆ. ಇದು ಹೇಗೆ ಹಾಗೂ ಯಾವಾಗಿಂದ ಯಾರು ಹೀಗೆ ಇದನ್ನ ಇಲ್ಲಿಟ್ಟಿದ್ದಾರೆ ಎಂಬ ಪ್ರಶ್ನೆ ಅಕ್ಷರಶೀವತ್ಕೂ ಕೂಡ ನಿಗೂಢ. ಅಲ್ಲಿರುವ ಯಾರನ್ನಾದರೂ ಈ ಬಗ್ಗೆ ಕೇಳಿದ್ರೆ ನಮ್ಮ ಪೂರ್ವಜರು ಕೂಡ ಇದನ್ನೇ ಬಳಸ್ತಾ ಇದ್ರು, ಹಾಗಾಗಿ ನಾವು ಕೂಡ ಇದನ್ನೇ ಬಳಸ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ತಾರೆ. ಬಹುಶಃ ಈ ರೈಲು ಬೋಗಿ 1 ಶತಮಾನದಷ್ಟು ಹಳೆಯದಿರಬೇಕು ಅಂತ ಅಂದಾಜು ಮಾಡಲಾಗಿದೆ. ಅಚ್ಚರಿಯ ಸಂಗತಿ ಏನು ಅಂದ್ರೆ, ಈ ನದಿಯ ಹತ್ತಿರವೆಲ್ಲೂ ಕೂಡ ಯಾವ ರೈಲ್ವೆ ನಿಲ್ದಾಣವಾಗಲಿ ಅಥವಾ ರೈಲ್ನ ಹಳಿಯಾಗಲಿ ಇಲ್ವೇ ಇಲ್ಲ. ಇದನ್ನ ಯಾರು ಎಲ್ಲಿಂದ ಯಾವಾಗ ಹೇಗೆ ಇಲ್ಲಿವರೆಗೂ ತಂದ್ರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಆದರೆ ಈ ಬೋಗಿ ಅನೇಕ ವಿಧದಲ್ಲಿ ಇಲ್ಲಿನ ಜನಕ್ಕೆ ಸಹಾಯಕವಾಗಿದೆ. ಇನ್ನು 4ನೇದ್ದು ಫ್ರಾನ್ಸ್ UK ಟ್ರೈನ್. ಕೆಲ ವರ್ಷಗಳ ಹಿಂದೆ ಎಡ್ವಿನ್ ಎಂಬ ವ್ಯಕ್ತಿಯೊಬ್ಬ ಗೂಗಲ್ ಮ್ಯಾಪ್ನಲ್ಲಿ ಈ ಅನಾಥ ರೈಲ್ನ ಬಗ್ಗೆ ತಿಳ್ಕೊಂಡ. ಅವನು ಅದರ ವಿಳಾಸ ಪಡೆದು ಅಲ್ಲಿಗೆ ಬಂದು ನೋಡಿದಾಗ ಹಳಿಯ ಆಚೆಗೆ ನಿಂತ ಈ ಟ್ರೈನ್ನ ಬಗ್ಗೆ ಸೋಜಿಗ ಪಟ್ಟು ಅದರ ಕೆಲ ಚಿತ್ರಗಳನ್ನ ಸೆರೆ ಹಿಡಿದು ಸೋಷಿಯಲ್ ಸೈಟ್ಗಳಲ್ಲಿ ಪ್ರಸಾರ ಮಾಡಿದ. ಅವು ತಕ್ಷಣವೇ ವೈರಲ್ ಆದವು. ಅಚ್ಚರಿಯ ವಿಷಯ ಏನಂದ್ರೆ, ಇದು ಹಳೆಯ ಕಾಲದ ರೈಲಲ್ಲ, ಇದು ಆಧುನಿಕ ಬುಲೆಟ್ ಟ್ರೈನ್ನ ಹಾಗೆ ಇದ್ದ ಆಧುನಿಕ ವಾಹನ. ಇದರಲ್ಲಿ 13 ಬೋಗಿಗಳಿದ್ದು ಅದರ ಒಳಗೆ ಕೆಲ ಬೋಗಿಗಳನ್ನ ರೆಸ್ಟೋರೆಂಟ್ಗಳಾಗಿಯೂ ಕೂಡ ಆಗ ಬಳಸಲಾಗ್ತಿತ್ತು. 1994 2004 ಇದು ಬಳಕೆಯಲ್ಲಿತ್ತು. ಆದರೆ ಆ ಬಳಿಕ ಬುಲೆಟ್ ಟ್ರೈನ್ ಹಾಗೂ ಮೆಟ್ರೋಗಳ ಪರಿಚಯವಾದಂತೆ ಇದು ಕೆಲಸವಿಲ್ಲದೆ ಉಳಿದು ಹೋಯಿತು.
ಈಗಲೂ ಕೂಡ ಇದನ್ನು ರೆಡಿ ಮಾಡಿದ್ರೆ ಇದು ಚಾಲನೆಯಾಗುತ್ತೆ. ಆದರೆ ಇದು ಜನರ ಕಣ್ಣಿಗೆ ಬಿದ್ದ ತಕ್ಷಣ ಅದರ ಕಡೆಗೆ ಬಂದಂತಹ ಜನ ಅದರ ಮೇಲೆ ತಮ್ಮ ಕಲಾವಂತಿಕೆ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಮೇಲೆ ಚಿತ್ರ ರಚಿಸಿದ ಕೆಲವರು ಅದಕ್ಕೆ ವಿಧ ವಿಧವಾದ ಬಣ್ಣವನ್ನ ಬಳಿದ್ರು. ಕೆಲವರು ಇದರೊಳಗೆ ಸಿಕ್ಕ ಎಷ್ಟೋ ಉಪಯುಕ್ತ ವಸ್ತುಗಳನ್ನ ಕಿತ್ತು ಸಾಗಿಸಿದ್ರು. ಇನ್ನು ಕೆಲವರು ಇದರ ಒಳಗಿದ್ದಂತಹ ಕೆಲವು ವಸ್ತುಗಳನ್ನ ಸುಖ ಸುಮ್ಮನೆ ಹಾಳು ಮಾಡಿದ್ರು. ಇನ್ನು ಐದನೇದು ಲಂಡನ್ನ ಆಲ್ಡ್ವಿಚ್ ಟ್ರೈನ್ ಸ್ಟೇಷನ್. ಲಂಡನ್ನ ಹೃದಯ ಭಾಗದಲ್ಲಿರುವಂತಹ ಇದು ಇವತ್ತು ಜನರ ಇಲ್ಲದೆ ಸಂಚಾರ ರಹಿತವಾಗಿ ಹಾಗೂ ಕಾರ್ಯರಹಿತವಾಗಿ ನಿಂತಿದೆ. ಇದು ಕೇವಲ ಅಲ್ಲಿನ ಜನರಿಗೆ ಫೋಟೋಸ್ ಹಾಗೂ ವಿಡಿಯೋಗಳಿಗೆ ಮಾತ್ರ ಬಳಕೆಯಾಗ್ತಿರುವಂತಹ ಸ್ಥಳ. ಈ ರೈಲು ಸುರಂಗ ಮಾರ್ಗ ಸುಮಾರು ಒಂದು ಇಡೀ ಶತಮಾನಕ್ಕೂ ಹೆಚ್ಚಿನ ಸಮಯದ ಹಿಂದಿನದಾಗಿದ್ದು ಇದನ್ನ 1994 ಹೊತ್ತಿಗೆ ಶಾಶ್ವತವಾಗಿ ನಿಲ್ಲಿಸಲಾಯಿತು. 1962 ಹಿಂದೆನೆ ಇದನ್ನ ನಿಲ್ಲಿಸೋದಕ್ಕೆ ಅಲ್ಲಿನ ಬ್ರಿಟಿಷ್ ಸರ್ಕಾರ ಚಿಂತಿಸಿತ್ತಾದರೂ 1994ವರೆಗೂ ಇದನ್ನ ವಾರದಲ್ಲಿ 2 ದಿನಗಳ ಕಾಲ ರನ್ ಮಾಡಲಾಗ್ತಾ ಇತ್ತು. ಇದಕ್ಕೆ ಭಾರಿ ಸಮಯದ ಭವ್ಯ ಚರಿತ್ರೆ ಇದ್ದು ಈ ರೈಲು ಸುರಂಗ ಮಾರ್ಗ 2 ಮಹಾಯುದ್ಧಗಳನ್ನ ಕಂಡಿದೆ. ಯುದ್ಧಗಳ ಸಮಯದಲ್ಲಿ ಈ ರೈಲಿನಲ್ಲಿ ಅಮೂಲ್ಯ ವಸ್ತುಗಳನ್ನ ಹಾಗೂ ಯುದ್ಧ ಸಾಮಗ್ರಿಗಳನ್ನ ಸುರಕ್ಷಿತವಾಗಿ ಸಾಗಿಸಲಾಗ್ತಿತ್ತು. ಈ ಭವ್ಯ ರೈಲ್ ನಿಲ್ದಾಣವನ್ನ ರನ್ ಮಾಡುವುದಕ್ಕಿಂತ ಹಾಗೇನೆ ಬಿಡೋದು ಖರ್ಚಿನ ದೃಷ್ಟಿಯಲ್ಲಿ ಅನುಕೂಲಕರ ಅಂತ ತೀರ್ಮಾನ ಮಾಡಿದಂತಹ ಬ್ರಿಟನ್ ಸರ್ಕಾರ ಇದನ್ನ ಹಾಗೇನೆ ಬಿಟ್ಟಿದೆ. ಇದು ಬಹಳ ಕಾಲದವರೆಗೂ ಒಂದು ಸುಸಜ್ಜಿತ ಮ್ಯೂಸಿಯಂ ಆಗಿಯೂ ಕೂಡ ಬಳಕೆಯಲ್ಲಿತ್ತು. ಇದನ್ನ ಅಲ್ಲಿನ ಸರ್ಕಾರ ಯಾವಾಗ ತೆರವು ಮಾಡಿತು ಅಂತ ಇದುವರೆಗೂ ಗೊತ್ತಿಲ್ಲ. ಇನ್ನು ಆನೆಯದ್ದು ಟ್ರೈನ್ ಇನ್ ಸ್ಕಾಟ್ಲೆಂಡ್ ಅಂತಾನೆ ಹೆಸರಾದಂತಹ ಒಂದು ರೈಲಿನ ಬಗ್ಗೆ. ಇದು ಇರೋದು ಸ್ಕಾಟ್ಲೆಂಡ್ ದೇಶದ ನಡು ಮಧ್ಯ. ಕೆಲವು ವರ್ಷಗಳ ಹಿಂದೆ ಅನಾಮಿಕ ಯೂಸರ್ ಒಬ್ಬರಿಂದ ಅಂತರ್ಜಾಲದ ಒಂದು ಖಾಸಗಿ ಬ್ಲಾಗ್ ನಲ್ಲಿ ಮೊದಲ ಸಲ ಇದರ ಕೆಲ ಫೋಟೋಸ್ಗಳು ಕಾಣಿಸಿದ್ವು. ಇದು ಸ್ಕಾಟ್ಲೆಂಡ್ನ ನಿರ್ಜನ ಸ್ಥಳದಲ್ಲಿ ಛಿದ್ರ ಛಿದ್ರ ಸ್ಥಿತಿಯಲ್ಲಿ ಉಳಿದಂತಹ ಅತ್ಯಂತ ದೀನಾವಸ್ಥೆಯಲ್ಲಿರುವ ರೈಲಿನ ತುಂಡು. ಇದರಲ್ಲಿ ಹಿಂದೊಮ್ಮೆ 12 ಬೋಗಿಗಳು ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದು ಯಾವಾಗ ಚಾಲ್ತಿಯಲ್ಲಿತ್ತು, ಯಾವಾಗ ಸ್ಥಗಿತಗೊಳ್ತು ಎಂಬುದು ಈಗಲೂ ಕೂಡ ಆ ದೇಶದ ಯಾರೊಬ್ಬರಿಗೂ ಗೊತ್ತಿಲ್ಲ. ಈ ರೈಲನ್ನು ಬಳಸಿದವರು ಯಾರೂ ಕೂಡ ಈಗ ಅಲ್ಲಿ ಬದುಕಿಲ್ಲ. ಈ ರೈಲು ಯಾವಾಗ ಕುಸಿದು ಬೀಳುತ್ತೋ, ಯಾವಾಗ ಮುರಿದು ನೆಲದ ಪಾಲಾಗುತ್ತೋ ಎಂಬಷ್ಟು ದುರ್ಬಲ ಸ್ಥಿತಿಯಲ್ಲಿ ಉಳಿದಿದೆ. ಇಷ್ಟನ್ನ ಬಿಟ್ಟರೆ ಈ ರೈಲಿನ ಬಗ್ಗೆ ಹೆಚ್ಚಿನ ಯಾವ ಮಾಹಿತಿ ಕೂಡ ಯಾರಿಂದಲೂ ಸಿಕ್ಕಿಲ್ಲ. ಇನ್ನು 7ನೇದು ದಿ ಲಾಸ್ಟ್ ಟ್ರೈನ್ ಅಂತಾನೆ ಹೆಸರಾದ ರೈಲೊಂದರ ಬಗ್ಗೆ. ನಾವು ಇದುವರೆಗೂ ಕೂಡ ಜನರಿಂದ ಬಳಕೆಯಾಗಿ ನಂತರ ಸ್ಥಗಿತಗೊಂಡ ರೈಲುಗಳ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಇದು ಹಾಗಲ್ಲ. ಇದು ತಾನು ಶುರುವಾದ ಅಥವಾ ಸ್ಥಾಪನೆಯಾದ ದಿನದಿಂದಲೇ ಬಳಕೆಯಾಗದೆ ಕಾಲಕ್ರಮೇಣವಾಗಿ ಶಿಥಲಾವಸ್ಥೆಗೆ ಜಾರಿ ಹೋಗಿದೆ. ಇದು ಇರೋದು ಪೆನ್ಸಿಲ್ವೇನಿಯಾದ ನದಿಯೊಂದರ ಬಳಿ. 20ನೇ ಶತಮಾನದ ಆರಂಭದಲ್ಲಿ ಇದನ್ನು ತಯಾರಿಸಿ ಅಲ್ಲಿನ ಸೋಲೋಮನ್ ಸಿಟಿಯ ಪ್ರಮುಖ ರೈಲು ಮಾರ್ಗವಾಗಿ ಇದನ್ನ ಶಂಕು ಸ್ಥಾಪಿಸಲಾಯಿತು. ಇದನ್ನ ಚಿನ್ನ ಸಾಗಣೆಗಾಗಿ ಮಾತ್ರವೇ ತಯಾರಿಸಿದಂತಹ ಬಗ್ಗೆ ಉಲ್ಲೇಖ ಇದೆ. ಆದರೆ ರೈಲು ಮಾರ್ಗಕ್ಕೆ ಬೇಕಾದಂತಹ ಫಂಡ್ಸ್ ಇದರ ರಚನಾ ಕಾರ್ಯ ಪೂರ್ತಿಯಾಗುವ ಮುನ್ನವೇ ಖಾಲಿಯಾಗಿದ್ದರಿಂದ ಇದನ್ನ ಹಾಗೇನೆ ಅರ್ಧಕ್ಕೆ ನಿಲ್ಲಿಸಲಾಯಿತು. ಅಲ್ಲಿಯವರೆಗೂ ರಚನೆಗೊಂಡ ಎಲ್ಲವೂ ಯಾರ ಬಳಕೆಗೂ ಕೂಡ ಸಿಗದೆ ಅನಾಥವಾಗಿ ವ್ಯರ್ಥವಾಗಿ ಉಳಿತು. ಇಷ್ಟೆಲ್ಲ ಹಣವನ್ನ ಖರ್ಚು ಮಾಡಿ ಸ್ಥಾಪನೆಯಾದಂತಹ ಜಗತ್ತಿನ ಎಷ್ಟೋ ದುಬಾರಿ ರೈಲುಗಳು ಯಾವ ರೀತಿ ನಿಂತು ಹೋದವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಲ್ಲ. ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.